ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಇತಿಹಾಸದಲ್ಲೇ ದಾಖಲೆ ಸೃಷ್ಟಿಸಿದ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಪಕ್ಷ ಭೇದ ಮರೆತು ಒಂದಾಗಿ ಅವಿರೋಧವಾಗಿ ಚಂದ್ರಯ್ಯನ್ ಅವರನ್ನು ಆಯ್ಕೆ ಮಾಡಲಾಯಿತು. ಶಿರಾ ಇತಿಹಾಸದಲ್ಲೇ ದಾಖಲೆ ಸೃಷ್ಟಿಸಿದ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಚುನಾವಣೆ. ಪಕ್ಷ ಭೇದ ಮರೆತು ಒಂದಾಗಿ ಅವಿರೋಧವಾಗಿ ಚಂದ್ರಯ್ಯ ಆಯ್ಕೆ. ಹಂಸವೇಣಿ ಶ್ರೀನಿವಾಸ್ ರವರು ರಾಜೀನಾಮೆಯಿಂದ ತೆರವುಗೊಂಡ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ದಿನಾಂಕ 5/10/2019 ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆ, ತಹಶೀಲ್ದಾರ್ ನಹೀದಾ ಜಂಜಂ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಎಲ್ ಮೋಹನ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಎಲೆಯೂರು ತಾಲೂಕ್ ಪಂಚಾಯತ್ ಸದಸ್ಯ ಚಂದ್ರಯ್ಯನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಪಕ್ಷ ಭೇದ ಮರೆತು ಎಲ್ಲಾ ಪಕ್ಷದ ಸದಸ್ಯರು ಒಟ್ಟಾಗಿ ಈಗ ಹಾಲಿ ಕಾಂಗ್ರೆಸ್ ಪಕ್ಷದಿಂದ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಆಯ್ಕೆಗೊಂಡಿರುವ ಚಂದ್ರಯ್ಯನವರನ್ನು ಆಯ್ಕೆ ಮಾಡಿ ಇತಿಹಾಸದಲ್ಲಿ ಸೃಷ್ಟಿ ಮಾಡಿದ್ದು ಒಂದು ವಿಶೇಷ. ಈ ನಾಮಪತ್ರದ ಪರಿಶೀಲನೆ ಈ ನಾಮಪತ್ರ ಕ್ರಮಬದ್ಧವಾಗಿರುವುದರಿಂದ ನಾನು ಅಂಗೀಕರಿಸ್ತಾ ಇದ್ದೇನೆ. ಒಟ್ಟಾರೆ ಎರಡು ನಾಮಪತ್ರಗಳ ಪರಿಶೀಲನೆ ಮಾಡಲಾಗಿದೆ. ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿರುವುದರಿಂದ ಎರಡು ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ. ಈಗ ನಾಮಪತ್ರವನ್ನು ಹಿಂಪಡೆಯಲು ನಾವು ಕಾಲಾವಕಾಶವನ್ನು ಕೊಡ್ತಾ ಇದ್ದೀವಿ. 1:30 ಕೂಡ ನಾಮಪತ್ರವನ್ನು ಹಿಂಪಡೆಯಲು ಅವಕಾಶ ಇದೆ. ನಾಮಪತ್ರವನ್ನು ಹಿಂಪಡೆಯತಕ್ಕಂಥವರು ನಾಮಪತ್ರ ಇವತ್ತು ಇಲ್ಲಿ ಸೇರಿದ್ದೀರಿ. ಕಾರಣ ಈ ಚುನಾವಣೆ, ಈ ಚುನಾವಣೆ ಪ್ರಾರಂಭದಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ತೋರಿಸಿದ್ರು. ಬರ್ಬರ್ತಾ ತಣ್ಣಗಾಗಿ ಸಮಾಧಾನಕರವಾಗಿ ಚುನಾವಣೆ ಅಧ್ಯಕ್ಷ ಸ್ಥಾನ ನಡೆಯೋದಕ್ಕೆ ಅವಕಾಶ ಆದಂಥ ವಾತಾವರಣ ನಾವಾದರೂ ನೋಡ್ತಾ ಇದ್ದೇವೆ. ಏನಾದರೆ ಒಟ್ಟಾರೆ ಚುನಾವಣೆ ಆಗಿದೆ. ಒಂದು ಈ ಚುನಾವಣೆಯಿಂದ ಒಂದು ಪಾಠವನ್ನು ನಾವು ಕಲಿಬೇಕಾಗ್ತದೆ. ಪಾಠ ಅಂತಂದ್ರೆ ಏನು? ರಾಜಕಾರಣ ಶಾಶ್ವತ ಅಲ್ಲ, ಬರ್ತದೆ ಹೋಗ್ತದೆ. ಶಾಶ್ವತ ಒಂದು ಮನೆ, ಮನೆಯ ವ್ಯವಹಾರ, ಮನೆಯವರ ಅಭಿಪ್ರಾಯಗಳ ಸಂಗ್ರಹಣೆ, ನಂತರ ಅವನ ತೀರ್ಮಾನ, ಅದಕ್ಕೆ ಬದ್ಧತೆಯ ಗೌರವ ಕೊಡ್ತಕ್ಕಂಥದ್ದು ಇವೆಲ್ಲವೂ ನಡೀಬೇಕಾದ್ರೆ ಇವತ್ತು ನಾವೆಲ್ಲ ನೋಡಿದ್ವಿ, ಅರ್ಥ ಆಗಿದೆ ನಿಮಗೆಲ್ಲ. ಯಾರೇ ಆಗಲಿ ಒಂದು ಕುಟುಂಬದಿಂದ ಹೊರಗಡೆ ಹೋದ್ರೆ ಅವರು ಆಫ್ಟರ್ ನಾನೇನು ಕಳ್ಕೊಂಡಿದ್ದೀನಿ ಅಂತ ಅಂದ್ಕೋಬಹುದು, ಹೋದ್ರೆ ಹೋಗ್ತದೆ ಅಂತ ಅಂದ್ಕೋಬಹುದು. ಆದರೆ ಅವರು ಕಳ್ಕೊಂಡಿರೋದು ಬಹಳ ದೊಡ್ಡ, ಅವರ ಜೀವನದಲ್ಲೇ ತುಂಬಲಾಗದ ಒಂದು ನಷ್ಟ. ಹಾಗಾಗಿ ಈ ನಷ್ಟ ತುಂಬಿಕೊಡೋದಕ್ಕೆ ಮತ್ತೊಬ್ಬರ ಕೈಲಿ ಆಗಲ್ಲ. ಅವ್ರಿಗಾಗಿ ಒದಗಿ ಬಂದಿತ್ತು, ಅದನ್ನು ಉಳಿಸ್ಕೋಬೇಕಾಗಿತ್ತು, ಬೆಳೆಸ್ಕೋಬೇಕಾಗಿತ್ತು. ಆದರೆ ಇವತ್ತು ಉಳಿಸ್ಕೊಂಡು ಇಲ್ಲ, ಅವರು ಬೆಳೆಸ್ಕೊಂಡು ಇಲ್ಲ. ಮಾತು ಬಹಳ ಮುಖ್ಯ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಬಸವಣ್ಣವರ ವಚನದಲ್ಲಿದೆ. ಹಾಗಾಗಿ ಇವತ್ತು ಏನು ಒಂದು ದಿವಸ ಈ ಮನೆಯ ಯಜಮಾನರಾಗಿದ್ದರೋ ಇವತ್ತು ಈ ಮನೆ ಕಡೆ ಬಹಳ ನೋವಿನಿಂದ ತಿರುಗಿ ನೋಡಬೇಕಾಗುತ್ತೆ. ಏನು ಮಹಾ ನಾನೇ ಅಂತಿಮ ಅನ್ನೋ ಭಾವನೆಗೆ ಬಂದಿದ್ರು, ನಾನು ಅಂತಿಮ ಅನ್ನ ಅಲ್ಲ,
ಅನ್ನೋ ನಿಜವಾದ ಸತ್ಯವನ್ನು ಅರ್ಥಕೋಬೇಕಾಗ್ತದೆ. ಇದು ಯಾರೇ ಒಬ್ಬರಿಗೆ ಕಲಿಸಿದ ಪಾಠ ಅಲ್ಲ, ಇದು ರಾಜಕಾರಣದಲ್ಲಿ ಇರೋ ಎಲ್ರಿಗೂ ಕಲಿಸಿದ್ದು. ಅದು ಎಲ್ಲ ನಮ್ಮ ಯುವಕರು, ಯುವ ರಾಜಕಾರಣಿಗಳು, ನಮ್ಮ ಹುಡುಗ ಮಂಜು ಅಂತವ್ರಿಗೆ ಸೇರಿದ್ದು. ಜೀವನದಲ್ಲಿ ಅಳವಡಿಸ್ಕೋಬೇಕು, ಬೆಳೆಸ್ಕೋಬೇಕು, ಬದುಕಬೇಕು. ಒಂದು ಸಾರಿ ಒಂದು ಚಿಕ್ಕೆಯನ್ನು ಇಟ್ಕೊಂಡ್ರೆ ಕಷ್ಟ ಆಗ್ತದೆ ಬದುಕೋದು. ಅದು ಈ ರಾಜಕೀಯದಲ್ಲಿ ಇದನ್ನು ಅನುಭವದಿಂದ ನಾವೇನೋ ಇಷ್ಟೋ ಅಷ್ಟೋ ಕಲ್ತ್ಕೊಂಡಿದ್ದೀವಿ. ಹಾಗಾಗಿ ಅದಕ್ಕೆ ಅವಕಾಶಗಳನ್ನು ಕೊಡದೆ ರಾಜಕಾರಣ ಒಂದು ನಮ್ಮನ್ನು ನಾವು ಪರೀಕ್ಷೆಗೆ ಒಳಸ್ಕೊಳ್ಳೋ ಅಂಥ ಒಂದು ವಾತಾವರಣ, ಒಂದು ವಿದ್ಯೆ. ವಿದ್ಯೆಯಲ್ಲಿ ನಾವೆಲ್ಲರೂ ಪಾಸಾಗಬೇಕು ಅಂದರೆ ನೀತಿ ನಿಯಮಗಳನ್ನು ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು. ಆಗ ಬೆಳೆದಾಗ ಮಾತ್ರ ಒಬ್ಬ ರಾಜಕಾರಣಿ, ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿಯಾಗಿ ಬೆಳೆಯಲು ಅವಕಾಶ ಆಗ್ತದೆ. ಹಾಗೆ ಪ್ರತಿಯೊಬ್ಬರು ನಮ್ಮ ರಾಜಕೀಯದ ಕನಸು ಕಂಡಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲ ಅರ್ಥ ಮಾಡಿಕೊಂಡು ಜೀವನವನ್ನು, ರಾಜಕಾರಣವನ್ನು ನಾವು ಶಾಶ್ವತ ಅಂದುಕೊಳ್ಳದೆ, ಇದು ಯಾವಾಗಲೂ ನಮ್ಮ ಕಷ್ಟಕ್ಕಾಗುತ್ತೆ, ನಮ್ಮ ಸುಖಕ್ಕಾಗುತ್ತೆ, ನಮ್ಮನ್ನು ಯಾವಾಗಲೂ ಹಿಂಗೆ ಇಟ್ಟಿರುತ್ತೆ. ನಾವು ನೋಡಿದ್ದೀವಿ ರಾಜಕಾರಣದಲ್ಲಿ ಯಾರ್ಯಾರ ಕುಟುಂಬಗಳು, ಹಿಂದಿನ ಕುಟುಂಬಗಳು ಏನೇನು ಆದವು, ಪಾಪ ಅವರನ್ನು ಬಿಚ್ಚಿ ಅವರನ್ನು ಈ ರೀತಿ ಜ್ಞಾಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋಲ್ಲ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯ ಸಾಮಾಜಿಕ ಮತ್ತು ರಾಜಕೀಯ ಜೀವನ ತೊಡಗಿಸಿಕೊಳ್ಳಿ. ಇಲ್ಲಂತೂ ತಾಲೂಕು ಪಂಚಾಯತಿ ಒಂದು ರೀತಿ ಕುಲುಗೆಟ್ಟಿದೆ. ನೋಡೋರು ಕೇಳೋರು ಯಾರೂ ಇಲ್ಲ. ಅದನ್ನು ಸರಿಪಡಿಸೋ ಹೊಣೆ ನಿಮ್ಮದು, ಚಂದ್ರಪ್ಪಂದು. ಚಂದ್ರಪ್ಪ ಭಾಳ ಉತ್ತಮವಾಗಿ ಆಡಳಿತವನ್ನು ನಡೆಸಿ ಮತ್ತೊಮ್ಮೆ ಈ ಮನುಷ್ಯನ ಅಲ್ಲಿ ಕುಂಡಿಸ್ಬೇಕು ಅನ್ನೋ ಭಾವನೆ ಜನಕ್ಕೆ ಬರಬೇಕು. ಆ ರೀತಿ ವರ್ತನೆ ನಡೆಸಲಿ ನೀವು ಇರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಜೈ. ಪಕ್ಷಾತೀತವಾಗಿ ಚುನಾವಣೆ ನಡೆದಿದೆ, ಇದು ಸಂದೇಶ. ಪಕ್ಷಾತೀತವಾಗಿ ಚುನಾವಣೆ ನಡೆದಿದೆ, ಇದು ಸಂದೇಶ. ಒಗ್ಗಟ್ಟು ಪ್ರತಿ ಸಾರಿ ಏನಂದ್ರೆ ನಮ್ಮ ಪಕ್ಷದವರ ಆಗ್ಬೇಕು ಅಂತ ಬಹಳಷ್ಟು ಸರ್ಕಸ್ ಮಾಡಿ ಹಾಕ್ತಾರೆ, ಆದ್ರೆ ಪಕ್ಷಾತೀತವಾಗಿ ಮಾಡಿದೆ ಇದು. ಇದು ಒಂದು ಒಂದು ಸಂದೇಶ, ಒಂದು ಒಂದೇ ಮಾತಲ್ಲಿ ಏನ್ ಸಂದೇಶ? ಒಂದೇ ರೀತಿನಲ್ಲಿ ಹೇಳೋದು ಅಂತಂದ್ರೆ ನಿಜ ಹೇಳು ಅಂತ ಸತ್ಯ ಸಂದೇಶ. ಒಂದೇ ಮಾತಲ್ಲೇ ಹೇಳಬೇಕು ಅಂದ್ರೆ ಪರಿಸ್ಥಿತಿ, ಈಗ ಇವತ್ತು ನನ್ನ ಎಲ್ಲ ಜಾತ್ಯಾತೀತವಾಗಿ ಎಲ್ಲರೂ ಪಕ್ಷ ಭೇದ ಮರೆತು ನನ್ನ ಅಧ್ಯಕ್ಷವನ್ನು ಮಾಡಿದ್ದಾರೆ, ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಅವರು ಇಷ್ಟು ಹೊತ್ತು ಹೇಳಿದರು ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಒತ್ತುಕೊಟ್ಟು ಕೆಲಸ ಎಲ್ಲ ಏನೇ ಇದ್ದರೂ ಮನೆ ಕೆಲಸ ಎಲ್ಲ ಬಿಟ್ಟು ಮಾಡಬೇಕು ಅಂತಂದು, ಅದೇ ರೀತಿ ಅವ್ರು ಹೇಳ್ದಂಗೆ ಹೇಳ್ದ ಮಾರ್ಗದರ್ಶನದಂತೆ ನಾನು ಎಲ್ಲ ಕೆಲಸವನ್ನು ನಿರ್ವಹಿಸ್ಕೊಂಡು ರಸ್ತೆ ಇರ್ಬೋದು, ನೀರಿಂದಿರ್ಬೋದು, ಇನ್ನೊಂದು ಯಾವುದೇ ಮೂಲಭೂತ ಸೌಕರ್ಯ ಇರ್ಬೋದು ಎಲ್ಲ ಒದಗಿಸ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ. ಸರ್, ಯಾವ ಬದಲಾವಣೆಗೆ ಮೊದಲನೇ ಆದ್ಯತೆ ನೀಡ್ತೀರಿ ಸರ್? ಯಾವುದು ಆಗಬೇಕಾಗಿತ್ತು ತಾಲೂಕು ಪಂಚಾಯತಿಯಲ್ಲಿ ಅಂತ ನಿಮ್ಮ ಅನಿಸಿಕೆ ಇತ್ತು, ಯಾವ ಬದಲಾವಣೆಗೆ ಮೊದಲನೇ ಆದ್ಯತೆ? ನೀರು, ನೀರು, ಕುಡಿಯ ನೀರಿಂದು ಬರಗಾಲ, ಕುಡಿಯ ನೀರು, ಚರಂಡಿ ಮತ್ತು ಮೂಲಭೂತ ಸೌಕರ್ಯವನ್ನು ಈ ಥರ ಪಕ್ಷಾತೀತವಾದ ಚುನಾವಣೆ ಮೊದಲು ನಡೆದಿತ್ತ? ಇದೇ ಮೊದಲನೇ ಬರಗ. ಸಿರಾ ತಾಲೂಕಿನ ಇತಿಹಾಸದಲ್ಲಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಒಂದು
ಆಯ್ಕೆಯ ಒಂದು ವಿಚಾರದಲ್ಲಿ ಇದೊಂದು ಐತಿಹಾಸಿಕ ದಾಖಲೆ. ಪ್ರತಿ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಯಾ ಪಕ್ಷಗಳ ಪರವಾಗಿ ಪಕ್ಷದ ಸದಸ್ಯರು ಮತದಾನವನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೆದು ಬಂದಿರತಕ್ಕಂಥ ದಾರಿ. ಆದರೆ ಈ ಬಾರಿ ಒಂದು ಇಡೀ ತಾಲೂಕಿನಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನೇ ಕೂಡ ಇಲ್ಲಿ ರೂಢಿಸ್ಕೊಂಡ್ಬರ್ತಕ್ಕಂಥ ಒಂದು ಹಾದಿಯನ್ನು ಸೃಷ್ಟಿ ಮಾಡಿದೆ. ಯಾಕೆಂದರೆ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಾಗಿ ಬಹಳಷ್ಟು ದಿನಗಳ ಒಂದು ಯಾದವ ಸಮುದಾಯಕ್ಕೆ ಒಂದು ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರ ಅವಕಾಶ ಸಿಕ್ಕಿರಲಿಲ್ಲ ಎಂಬುದೊಂದು ಒಂದು ಕೊರಗು ಆ ಸಮುದಾಯದ ಮುಖಂಡರಲ್ಲಿ ಆ ಸಮುದಾಯದ ಜನಪ್ರತಿನಿಧಿಗಳಲ್ಲಿ ಸಾಕಷ್ಟು ಒತ್ತಡ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನು ಮನಗಂಡಂತಹ ಎಲ್ಲ ನಮ್ಮ ಮೂರು ಪಕ್ಷದ ನಮ್ಮೆಲ್ಲರೂ ಮುಖಂಡರುಗಳು ಸೇರಿ ಒತ್ತೊಟ್ಟಿಗೆ ಇಲ್ಲಿ ಒಂದು ಹೊಸ ಒಂದು ಪರಿಕಲ್ಪನೆಯನ್ನು ತರಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸರಿಯಾದಂಥ ಸೂಕ್ತವಾದಂಥ ಅಭ್ಯರ್ಥಿ ಮತ್ತು ಏನು ನಮ್ಮ ಯಲಿಯೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಚಂದ್ರನವ್ರನ್ನ ಈ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನ ತೆಗೆದುಕೊಂಡು ಅವ್ರನ್ನ ಅಧ್ಯಕ್ಷರನ್ನ ಮಾಡೋದಕ್ಕೆ ಇವತ್ತು ಒಮ್ಮತವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇದೊಂದು ನಿಜಕ್ಕೂ ಕೂಡ ಇದೊಂದು ಐತಿಹಾಸಿಕವಾಗಿ ಈ ತಾಲೂಕಿನಲ್ಲಿ ಮೊದಲನೇದಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ಅಂದರೆ ಚಂದ್ರಣ್ಣನಾಗಿರ್ತಾರೆ. ಒಂದು ಕಡೆ ಸಮರ್ಥರನ್ನ ಕೂಡ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದೀವಿ ಎಂಬ ಒಂದು ನೆಮ್ಮದಿ ನಮ್ಮೆಲ್ಲರ ಪಕ್ಷದಲ್ಲೂ ಕೂಡ ಇದೆ. ಯಾಕೆಂದರೆ ಸಮರ್ಥತೆ ಇವತ್ತು ಭಾಳ ಮುಖ್ಯ. ತಾಲೂಕ್ ಪಂಚಾಯಿತಿಯ ವ್ಯವಸ್ಥೆಗಳು ಇವತ್ತು ಭಾಳಷ್ಟು ಅಧಪತನದಲ್ಲಿ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿಯಿಂದ ಸಾಕಷ್ಟು ಜನಪರ ಕಾರ್ಯಕ್ರಮಗಳು ಇವತ್ತು ಜನಸಾಮಾನ್ಯರಿಗೆ ನಮ್ಮ ರೈತಾಪಿ ವರ್ಗದವರಿಗೆ ಮುಟ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಯಾಕೆಂದರೆ ಈ ತಾಲೂಕ್ ಪಂಚಾಯಿತಿಯ ಭಾಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಒಳಗೊಂಡಿರೋದ್ರಿಂದ ಅಂಥ ಕಾರ್ಯಕ್ರಮಗಳನ್ನು ಇವತ್ತು ಈಡೇರಿಸಬೇಕಾಗ್ತಕ್ಕಂಥದ್ದು ಈ ತಾಲೂಕ್ ಪಂಚಾಯಿತಿಯ ಪ್ರಮುಖ ಜವಾಬ್ದಾರಿಯುತವಾದಂಥ ಕೆಲಸ ಆಗಿರೋದ್ರಿಂದ ಅಂತಹ ಜವಾಬ್ದಾರಿಯುತವಂಥ ಕೆಲಸವನ್ನು ನಮ್ಮ ಚಂದ್ರಣ್ಣವರು ಮುಂದಿನ ದಿನಗಳಲ್ಲಿ ಇವತ್ತು ಆ ಒಂದು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾರೆ. ಈ ತಾಲೂಕಿನಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ ಎಂಬ ಒಂದು ನಂಬಿಕೆ ನಮ್ಮ ಚಂದ್ರಣ್ಣವ್ರ ಮೇಲೆ ಇರೋದ್ರಿಂದ ಇವತ್ತು ಎಲ್ಲರೂ ಸೇರಿ ಅವ್ರನ್ನ ಒಮ್ಮತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇದು ಕೂಡ ಮುಂದೂ ಕೂಡ ಈ ತಾಲೂಕ್ ಪಂಚಾಯಿತಿಯ ಮಾದರಿಯಾಗಿ ಕೆಲಸ ಮಾಡಲಿ ಮತ್ತು ಆ ಸಮುದಾಯಕ್ಕೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಹ ಕೆಲಸ ಆಗ್ತದೆ ಎಂಬ ಒಂದು ನಿಟ್ಟಿನಲ್ಲಿ ಈ ತೀರ್ಮಾನವನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡಿದ್ದೀವಿ. ಐತಿಹಾಸಿಕ ದಾಖಲೆ ನಿರ್ಮಿಸಿರುವ ಈ ಚುನಾವಣೆ ಬಗ್ಗೆ ಬಹುಶಃ ಭಾಳ ಸಂತೋಷ ಇದೆ ನಮಗೆ. ಹೌದು, ಯಾಕಂದರೆ ಚಂದ್ರಯ್ಯವರು ಮೂಲತಃವಾಗಿ ನಮ್ಮ ಪಕ್ಷದವರು, ನಮ್ಮ ಜಯಚಂದ್ರ ಅವರು ಟಿಕೆಟ್ ಕೊಟ್ಟು ಗೆಲ್ಲಿಸಿದಂಥವ್ರು, ಅವರು ಸಂಪೂರ್ಣ ಸಹಕಾರ ಇತ್ತು ಅವ್ರಿಗೆ. ನಾವೆಲ್ಲ ಒಂದು ಕಡೆಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರದ್ದು ರಾಜೀನಾಮೆ ಕೊಟ್ಟು ತೆರವಾಗ್ತದೆ ಅಂದಾಗ ನಾವು ಎಲ್ಲೋ ಒಂದು ಕಡೆಗೆ ಎಸ್ಆರ್ಗೌಡ್ರ ಹತ್ರ ಮಾತಾಡಿ ನಾವು ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಹೊಂಚ ಆಗ್ತಕ್ಕಂಥ ಕೆಲಸವನ್ನು ನಾವು ಇಂಟರ್ನಲ್ಲಾಗಿ ಮಾಡ್ಕೊತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಪಾಪ ಸತ್ಯನಾರಾಯಣಪ್ಪ ಅವರು ಮತ್ತು ಎಸ್ಆರ್ಗೌಡ್ರು ಇಬ್ಬರೂ ಅವರ ಪಕ್ಷದ ಪ್ರತಿಷ್ಠೆಗಳನ್ನು ಬಿಟ್ಟು ಒಂದು ಹಿಂದುಳಿದಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡಬೇಕು ಮತ್ತು ಒಬ್ಬ ದಕ್ಷ ಆಡಳಿತಗಾರನ ಆಯ್ಕೆ ಮಾಡೋದಕ್ಕೆ ನಾವೆಲ್ಲ ನಮ್ಮ ಪಕ್ಷವನ್ನು ಬದಿಗಿಟ್ಟು ತಾಲೂಕಿನ ಹಿತದೃಷ್ಟಿಯಿಂದ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಗೆ ಯಾವುದೇ ರೀತಿಯ ಗೊಂದಲ ಆಗ್ದಂಗೆ ಅವರೇ ಮುಂದಾಳತ್ವವನ್ನು ವಹಿಸಿ ಅಧ್ಯಕ್ಷನ ಆಯ್ಕೆ ಮಾಡಿರೋದು ಭಾಳ ಸಂತೋಷ. ಬಿ ಜೆ ಪಿ ಪಕ್ಷದವ್ರಿಗೆ ಮತ್ತು ಜಾತ್ಯತೀತ ಪಕ್ಷದವ್ರಿಗೆ ಮೊದಲನೇದಾಗಿ ನಮ್ಮ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸರ್, ಎಲ್ಲ ಸದಸ್ಯರು ಒಕ್ಕಡೆ ಒಗ್ಗೂಡಲ್ಲಿ ಮಾಡಿರೋ ಒಂದು ಶಕ್ತಿ ಯಾವುದು? ಎಲ್ಲ ಸದಸ್ಯರು ಯಾರು ಇದೆ, ಯಾರು ವಿರೋಧನೇ ಇಲ್ಲ. ಬಹುಶಃ ಇದು ಎಲ್ಲಿ ಅಂತ ಹೇಳಿದ್ರೆ ಚಂದ್ರಣ್ಣವ್ರ ಒಳ್ಳೆತನ ಮತ್ತೆ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ಪಕ್ಷದವರ ಒಂದು ಧಾರಾಳ ಮನೋಭಾವ, ಅವರು ಸಹಕಾರ ಗ್ರೇಟ್. ಮತ್ತು ಅದ್ರ ಜೊತೆಗೆ ಸದ್ನಾರಾಯಣಪ್ಪ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಪರಿಸ್ಥಿತಿನೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ? ಇದುವರೆಗೂ ಯಾವ ಸರಿನೂ ಹಿಂಗಾಗಿಲ್ಲ, ಪಕ್ಷಾತೀತವಾಗಿ ನಡೆದಿದೆ. ಮತ್ತು ಎಲ್ಲ ಸದಸ್ಯರನ್ನು ಒಕ್ಕರಲಾಗಿ ಏನೋ ವಿರೋಧ ವ್ಯಕ್ತಪಡಿಸ್ದಂಗೆ ಮಾಡಿರೋದಕ್ಕೆ ಏನು ಅದು ಒಂದು ಸಂದೇಶ ಏನು ಅನ್ನೋದೇ ಬೇಕು ಎಲ್ಲರದ್ದು. ಅವರವ್ರ ಅಭಿಪ್ರಾಯಗಳು ಏನಂತ, ನಿಮ್ಮ ಅಭಿಪ್ರಾಯ ಏನಂತ? ಇವತ್ತು ಈ ತಾಲೂಕ್ ಪಂಚಾಯತಿನಲ್ಲಿ ಅಧ್ಯಕ್ಷ ಚುನಾವಣೆ ಬಂದ, ಯಾಕೆಂದರೆ ಹಿಂದೆ ಮಾತಾಡಿದ್ರಂತೆ
ಇದು ಟೈಮ್ ಮಾತಾಡಿದ್ರಂತೆ, ಹಿಂದೆ ಅಧ್ಯಕ್ಷ ಆದರೂ ಅವರು ಮಾತಾಡಿದ್ರು, ಅದು ನಾವು ವಿಚಾರ ನಮಗೇನು ಗೊತ್ತಿಲ್ಲ. ಆದರೆ ಅದೇನೋ ಚಂದ್ರನ ಅದೃಷ್ಟನ ಏನೋ ಗೊತ್ತಿಲ್ಲ ಆ ವಿಚಾರ, ಯಾಕೆಂದರೆ ಇಲ್ಲ ಯಾದವರು ಸಹ ಯಾದವ್ರಿಗೇನೆ ಸಹಾಯ ಮಾಡಬೇಕು ಎಂಬ ಮನೋಭಾವ ಬಂತ ಯಾರ್ಯಾರಿಗೂ ಗೊತ್ತಿಲ್ಲ. ಇವತ್ತು ಚಂದ್ರಣ್ಣ ಆಗಬೇಕು ಅಂದರೆ ಇವತ್ತು ಸೀನಣ್ಣವ್ರು ಹೋಗಿ ಹಿಂದಾಗಿದ್ದ ಅಧ್ಯಕ್ಷಗಳು ಅಧ್ಯಕ್ಷರು ಹೋಗಿ ಏಕ್ದಮ್ ಅವರು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟಿದ್ರೆ ಈ ಥರ ಚಂದ್ರನಿಗೆ ಅವಕಾಶ ಆಗ್ತಿರ್ಲಿಲ್ಲ ಅಂಬ ಮಾತು ನಮ್ಮ ತಾಲೂಕು ಪಂಚಾಯತಿ ಸದಸ್ಯರು ಎಲ್ಲರಿಂದಲೂ ಕೇಳಿಬಂತು. ಯಾಕೆಂದರೆ ನಾವು ಹೇಳಿದ್ದಾರದಲ್ಲ, ನಮ್ಮ ಸದಸ್ಯರು ಎಲ್ಲರೂ ಈ ಮಾತು ನಮ್ಮ ಹತ್ರ ತಂದರು, ಅವ್ರು ಹೇಳಿರ್ಕೊಡಲ್ಲ ಅಂತ. ಆದರೆ ನಮ್ಮ ಸದಸ್ಯರು ಏನು ಮಾಡಿರು, ಚಂದ್ರಣ್ಣನ ಬಗ್ಗೆ ಅದೇನು ಅಭಿಮಾನ ಇಟ್ಕೊಂಡ್ರೆ ಅನ್ನೋದು ಎಲ್ಲ ಒಗ್ಗೂಡ್ಕೊಂಡ್ರು. ಸಣ್ಣಗೆ ಯಾವುದೇ ಒಂದು ಒಂದು ವಿಚಾರ ಬಂದರೂ ಸಮೇತ ಯಾರು ವಿರೋಧ ಪಡಿಸ್ತಾರೆ ಇಲ್ಲ, ಹಂಗಾಗಿ ಹೋಗ್ಬಿಟ್ರು. ಈಗ ಹಿಂಗೆ ಮಾಡೋಣ ಅಂದ್ಬಿಟ್ಟು ಈಗ ಈಗ ಇವತ್ತು ಜಿಲ್ಲೆಗೆ ಒಂದು ಹೆಸರು ಇದು ಆಗಿರೋದು. ಇವತ್ತು ಜಿಲ್ಲೆಗೆ ನೋಡಬೇಕು ಅಂದರೆ ನಾವು ಈ ತಾಲೂಕು ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಅಂದರೆ ಈ ಜಿಲ್ಲೆನಲ್ಲೇ ಹೆಸರು. ಇವತ್ತು ಈ ತಾಲೂಕು ಪಂಚಾಯತಿ ಸದಸ್ಯರುಗಳು ಒಬ್ರಿಗೊಬ್ಬರು ಇದನ್ನು ಮಾಡಿದ್ರೆ ನಾನು ಅವನಿಗೇನು ಕಮ್ಮಿ ಅವನಿಗೇನು ಕಮ್ಮಿ ಅವ್ರಿಗೇನು ಕಮ್ಮಿ ಹೋಗೋದು ಸಹಜ ಇರುತ್ತೆ. ಆದರೆ ಅದು ಯಾವುದೂ ಕಾಣಲಿಲ್ಲ. ಯಾರೂ ಒಂದು ವಿಚಾರವಾಗಿ ಚಂದ್ರಣ್ಣನ ವಿಚಾರವಾಗಿ ಇನ್ನೊಂದು ಯಾರು ಅಧ್ಯಕ್ಷ ಆಗ್ತಾರೆ ಅಂತಲೂ ನಮ್ಮ ತಾಲೂಕು ಸದಸ್ಯರಿಗೆ ಯಾರಿಗೂ ನಮ್ಮ ಗಮನಕ್ಕೆ ಬರಲೇ ಇಲ್ಲ. ಯಾಕೆಂದರೆ ಇದು ಈ ಥರ ನಡೀತಾ ಇದೆ ತಾಲೂಕು ಪಂಚಾಯತಿ, ಯಾರಿಗೆ ನಡೀತಿದೆ ಏನೋ ಗೊತ್ತಿಲ್ಲ. ಈಗ ಸಾಹೇಬ್ರು ಎಲ್ಲರನ್ನು ಸತ್ಯನಾರಾಯಣ ಸಾಹೇಬ್ರು ಏನು ಮಾಡಿಬಿಟ್ರು ಎಲ್ಲರನ್ನು ಕರೆಸಿಬಿಟ್ಟು ಎಲ್ಲರೇನು ಸೈನ್ ಹಾಕಿಸಿ ಅವಿರೋಧವಾಗಿ ಆಯ್ಕೆ ಮಾಡಿರೋ ಅದೇನೋ ಗೊತ್ತಾಗಲಿಲ್ಲ. ಎಲ್ಲರನ್ನು ಸೈನ್ ಹಾಕಿಬಿಟ್ಟು ಶಿರಾ ತಾಲೂಕು ಚಿಕ್ಕನಡಿಯ ಎಸ್ಕೆವಿಡಿ ಶಾಲೆಗೆ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿದ ಸಮಾಜ ಸೇವಕ ಡಾಕ್ಟರ್ ರಾಜೇಶ್ ಗೌಡ ಅವರಿಗೆ ಸನ್ಮಾನಿಸಿದ ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗದವರು. ದಿನಾಂಕ 5/10/2019 ಶಿರಾ ತಾಲೂಕಿನ ಚಿಕ್ಕನಳ್ಳಿ ಸರ್ಕಾರಿ ಎಸ್ಕೆವಿಡಿ ಪ್ರೌಢಶಾಲೆಯಲ್ಲಿ ಶನಿವಾರ ಶಾಲಾಭಿವೃದ್ಧಿ ಸಮಿತಿ ಆಯೋಜಿಸಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಅವರು, ಜಾಗತಿಕ ಮಟ್ಟದಲ್ಲಿ ತಾಪಮಾನ ಹೆಚ್ಚಾಗುತ್ತಿದ್ದು ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಬಾರದೆ ಕುಡಿಯಲು ಶುದ್ಧ ನೀರು ಸಿಗುವುದು ಕಷ್ಟ ಸಾಧ್ಯವಾಗುವಂತಹ ದಿನಗಳು ಸೃಷ್ಟಿಯಾಗುವುದಕ್ಕೂ ಮುನ್ನ ಎಚ್ಚರ ವಹಿಸಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮಹತ್ವವಾಗಿದ್ದು ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ಪರಿಣಾಮಕಾರಿಯಾಗಿ ಅರಿವು ಮೂಡಿಸುವ ಮೂಲಕ ಹಸಿರ ಪರಿಸರದ ಜೊತೆಗೆ ಜೀವಜಲ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಬೇಕಿದೆ ಎಂದು ತಿಳಿಸಿದರು. ದಾನಿಗಳ ಹೆಸರು ಪ್ರತಿಯೊಬ್ಬರ ನಾಲಿಗೆ ಮೇಲೆ ಸಲ್ಲಿಸ್ತಾ ಇದ್ದಾರೆ. ಮಕ್ಕಳೆಲ್ಲ ಚಪ್ಪಾಳೆಯನ್ನು ಕಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ಪ್ರಯತ್ನ ನಾಗರಿಕ ಸಮಾಜಕ್ಕೆ ಸಂದರ್ಭೋಚಿತವಾಗಿ ತಲುಪ್ತಾ ಇರಲಿ. ಅವರ ಚಪ್ಪಾಳೆ 1, 2, 3 ಹಾಕಿ, ಕಾಮನ್ ಚಪ್ಪಾಳೆ ಹಾಕಿ, ನಮ್ಮ ಡಿಪಾರ್ಟ್ಮೆಂಟ್ ಚಪ್ಪಾಳೆ ಹಾಕಿ. ತಂದೆಯ ಹೆಸರು ಸಿಪಿ ಮೂಡಲಗಿರಿಯಪ್ಪ, 2 ಸಲ ಸಂಸದರಾಗಿದ್ದಾರೆ, ಮಾಜಿ ಸಂಸದರು. 3 ಸಲ ಸಂಸದರಾಗಿದ್ದರು ಅವರು. ತಾಯಿಯವರು ಶ್ರೀಮತಿ ಲಕ್ಷ್ಮೀದೇವಿಯವರು. ಹಾಗೆ ಇವರ ಧರ್ಮಪತ್ನಿಯವರು ಡಾಕ್ಟರ್ ತೇಜಸ್ವಿನಿಯವರು, ಅವರು ಸಹ ವೈದ್ಯರೇ. ಸರ್ ಅವರು ಡಾಕ್ಟರೇ. ಸರ್ ಅವರು 1998 MBBS ಪದವೀಧರರಾಗ್ತಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಆದಿಚುಂಚನಗಿರಿಯಲ್ಲಿ. ಅದೇ ರೀತಿ 2009 ಅಕ್ಟೋಬರ್ನಲ್ಲಿ ಮ್ಯಾಟ್ರಿಕ್ ಇಮೇಜಿಂಗ್ ಸೊಲ್ಯೂಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಇವರ ಸ್ವಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಸಹ ಇವರು ರಚಿಸಿರ್ತಾರೆ. ಅದು ಒಂದು ಅಭಿನಂದನಾರ್ಹ ವಿಷಯ. ಅದರ ಜೊತೆಯಲ್ಲಿ ವಿಕಿರಣ ಶಾಸ್ತ್ರಜ್ಞ ಮತ್ತು ಸಲಹೆಗಾರರಾಗಿಯೂ ಸಹ ಇ ಎಸ್ ಐ ನಿಗಮವು ಗುರುತಿಸಿ ಇವರನ್ನು ಶ್ಲಾಘನೆ ಮಾಡಿತ್ತು. ಇದರ ಜೊತೆಯಲ್ಲಿ ಸರ್ ಅವರು ಸಾಮಾಜಿಕ ಸೇವೆಯಲ್ಲಿ ಸಾಕಷ್ಟು ತಮ್ಮನ್ನು ತೊಡಗಿಸ್ಕೊಂಡಿರೋದು ನಮ್ಮೆಲ್ರಿಗೂ ಈಗ ಇಲ್ಲಿ ಪ್ರಸ್ತುತವಾಗಿದೆ. ಇದರ ಜೊತೆಯಲ್ಲಿ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕಿನ 70 ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ನೀರಿನ ಘಟಕವನ್ನು ಇವರು ಕೊಟ್ಟಿದ್ದಾರೆ. ನಾವು ಹಿಂದಿನ ವರ್ಷ ನೋಡಿದಾಗ ನಮ್ಮ ಶಾಲೆಯಲ್ಲಿ ಕುಡಿಯೋ ನೀರು ಕ್ಯಾನಲ್ಲಿ ತರಿಸ್ಕೊಳ್ತಾ ಇದ್ದೀವಿ ನಾವು, ಫಿಲ್ಟ್ರಿಂದ, ಬೇರೆ ಕಡೆಯಿಂದ, ಕಡವಿಗೆರೆಯಿಂದ. ಒಂದು ಮಾತಿದೆ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ಹೇಳಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಶಾಲೆಯಲ್ಲಿ ಒಮ್ಮೆ ಒಂದು ಯಾವುದೋ ಒಂದು ಘಟನೆ ನಡೆದಾಗ ನನ್ನ ಎಲ್ಲ ಮಾಧ್ಯಮದ ಮಿತ್ರರು ಸ್ನೇಹಿತರುಗಳು ನಮ್ಮ ಶಾಲೆಗೆ
ನನ್ನ ವಿರುದ್ಧ ವರದಿ ಮಾಡೋದಕ್ಕೆ ಬಂದಿದ್ರು. ಆ ವರದಿ ಮಾಡಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆಯ ವಾತಾವರಣ, ಈ ಶಾಲೆಯ ಬೆಳವಣಿಗೆ, ಶೈಕ್ಷಣಿಕ ಪ್ರಗತಿ ಇವನ್ನೆಲ್ಲವನ್ನು ಗಮನಿಸಿ ಆ ಥರದ ಯಾವುದೇ ಘಟನೆಗಳಿಲ್ಲ, ಇದು ಚೆನ್ನಾಗಿರೋ ಶಾಲೆ, ನಾವು ಬಂದಿದ್ದು ತಪ್ಪಾಯಿತು ಅಂತ ಅಂದ್ಕೊಂಡು ಅವರೇ ಪಶ್ಚಾತ್ತಾಪ ಪಟ್ಟು ನಮ್ಮ ಸ್ನೇಹಿತರು ಆ ದಿನ ಸಾಯಂಕಾಲ ಹೋಗಿ ನಮ್ಮ ಬಿ ಓ ಸಾಹೇಬ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ, ಸರ್ ದಯವಿಟ್ಟು ಸಾರಿ ನಾವು ಆ ಶಾಲೆಗೆ ಹೋಗಬಾರ್ದಾಯ್ತು, ಒಳ್ಳೆಯ ಶಾಲೆ, ನಾವು ಯಾವುದೋ ಒಂದು ತೇಜೋವದೆಯಿಂದ ಹಿತಾಸಕ್ತಿಯಿಂದ ಕೂಡ ಆ ಶಾಲೆಗೆ ರಿಪೋರ್ಟ್ ಮಾಡಕ್ಕೆ ಹೋಯಿದ್ದು ಅಂತ ಹೇಳಿ ನಮ್ಮ ಸ್ನೇಹಿತರು ವಿನೋದ್ ಕುಮಾರ್ ಅಣ್ಣರು, ಸರ್ ನಾವು ಬಂದಿದ್ದು ತಪ್ಪಾಗಿದೆ, ನಾನು ಬಂದಿರೋ ಪಶ್ಚಾತ್ತಾಪಕ್ಕೆ ಈ ಶಾಲೆಗೆ ಏನಾರು ಒಂದು ಕಾಣಿಕೆಯನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಸರ್, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಹೋಗಿ ಅವತ್ತು ಹೇಳೋಗಿದ್ರು. ನೀರಿನ ವ್ಯವಸ್ಥೆ ಏನಾದರೂ ಮಾಡೋಣ ಸರ್, ಲೈಬ್ರರಿ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಮ್ಮ ವಿನೋದ್ ಕುಮಾರ್ ಅಣ್ಣರು ಮತ್ತು ಕುಮಾರ್ ಅಣ್ಣರವ್ರು ಹೇಳೋಗಿದ್ರು. ಅದರಂತೆ ನನಗೆ ಒಂದು ಎರಡು ಸರಿ ಭೇಟಿಯಾದರು. ಅದಾದಮೇಲೆ ಒಮ್ಮೆ ಭೇಟಿಯಾದಾಗ ಅವರು ಈ ನಮ್ಮ ಮಾಜಿ ಚಿತ್ರದುರ್ಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಸಿ ಪಿ ಮೂಡಲಗಿರಿಯಪ್ಪನವರು ನಮ್ಮೆಲ್ಲರಿಗೂ ಚಿರಪರಿಚಿತ, ಯಾಕಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳೋರು, ನಾವು ಸಿ ಪಿ ಎಂ ಅಂತ ಕೂಗ್ತಿದ್ದು ಸಣ್ಣ ಹುಡುಗರಿದ್ದಾಗ, ನಿಮ್ಮ ಹಾಗಿದ್ದಾಗ ನಮ್ಮದು ಕೂಡ ಕಳ್ಳಂಬಳ ಕ್ಷೇತ್ರ ಹುಳಿಯಾರು, ಹುಳಿಯಾರು ಕೂಡ ಚಿತ್ರದುರ್ಗ ಸೇರ್ಕೊಳೋದು, ಚೆನ್ನಾಗಿ ನೆನಪಿದೆ. ಅವಾಗೆಲ್ಲ ಇಬ್ಬರೇ ಎಂ ಪಿಗಳು, ಒಬ್ಬರು ಸಿ ಪಿ ಮುರುಳಗಿರಿಯಪ್ಪ ಅವರು, ಇನ್ನೊಬ್ಬರು ಕೋದಂಡ ರಾಮನಯ್ಯರು, ಬಟ್ ಅವ್ರಿಗಿಂತ ಸೀನಿಯರು ಸಿ ಪಿ ಮುರುಳಗಿರಿಯಪ್ಪನವರು. ಅಂಥವ್ರ ಮಗ ರಾಜೇಶ್ ಗೌಡ್ರು ಅಂತ ಇದ್ದಾರೆ ಸರ್, ಅವ್ರು ಹೇಳಿ ಗ್ಯಾರಂಟಿ ನಾವು ನೀರನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ದಿನ ಆದಮೇಲೆ ನಮ್ಮ ಕುಮಾರಣ್ಣ ಮತ್ತು ವಿನೋದ್ ಕುಮಾರಣ್ಣರು ಇಬ್ಬರು ಸೇರಿ ಅವರಿಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಸಿಕ್ಕಿದಾಗ ಹೇಳಿದ್ರಂತೆ, ನೀರಿನ ವ್ಯವಸ್ಥೆ ಮಾಡಿಸ್ಕೊಡಿ ಸರ್, ಹಿಂಗೆ ಇಷ್ಟೊಂದು ಸ್ಟ್ರೆಂತ್ ಇದೆ ಅಂತೇಳಿ. ಅದು ಒಂದೇ ಮಾತಿಗೆ ಮಾರನೇ ದಿನ ಆಲೆ 2 ಗಂಟೆಗೆ ನಮಗೆ ನೀರಿನ ವ್ಯವಸ್ಥೆ ಆಗಿದೆ. ಖಂಡಿತ ನೀವು ನೋಡ್ಕೊಳ್ಳಿ, ಒಂದೇ ದಿನ ಹೇಳಿದ್ದು ಕುಮಾರಣ್ಣರು ವಿನೋದ್ ಕುಮಾರಣ್ಣರು ಹಿಂದೆನೇ ಹೇಳಿದ್ರು, ಅವ್ರು ಹೇಳಿರ್ಲಿಲ್ವಂತೆ, ಹೇಳಿದ್ದು ಮಾರನೇ ದಿನನೇ ನಮ್ಮ ಈ ಶಾಲೆ ಇವತ್ತು ನಮ್ಮ ಶಾಲೆನೇ ನೀರು ಇದೆ ಅಂತ ಅಂದರೆ ನಮಗೆ ಬಹಳ ಖುಷಿ, ನಿಜವಾಗ್ಲು ಬಹಳ ಖುಷಿ ಅಂದರೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ನನಗೇನು ಅಂತ ನಾಳೆ ನಾಡದಲ್ಲಿ ನಾನು ರಿಲೀವ್ ಆಗ್ತಾ ಇದ್ದೀನಿ, ನಾನು ಟ್ರಾನ್ಸ್ಫರ್ ಆಗಿದೆ. ನನಗೆ ರಾತ್ರಿ ನಮ್ಮ ಕುಮಾರಣ್ಣರು ಫೋನ್ ಮಾಡಿ ಸರ್ ಹಿಂಗೆ ನಮಗೆ ಪತ್ರಿಕಾ ಮಾಧ್ಯಮ ಇದ್ದರೆ ಇಂಥವೆಲ್ಲವನ್ನು ಸರಿಪಡಿಸುವಂಥ, ಸಮಾಜವನ್ನು ತಿದ್ದಿ ತೊಳೆಯುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಪತ್ರಕರ್ತ ಮಾಧ್ಯಮರೇ ಇವತ್ತು ಮಾಧ್ಯಮದವರೇ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ ಪತ್ರಿಕಾ ಮಾಧ್ಯಮದವರೇ, ಮತ್ತು ಈ ಗ್ರಾಮದ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳೇ ಮತ್ತು ನನ್ನ ಆತ್ಮೀಯ ಪುಟಾಣಿ ಮಕ್ಕಳೇ, ಜೀವನ ಹೇಗೆ ಬರುತ್ತೆ ಅಂತ ಯಾರೂ ಅಂದುಕೊಂಡಿರಲ್ಲ. ಯಾರು ಈಗ ಹೇಳಿದರು ಸರ್ ಯಾವ್ಯಾವ ಹುತ್ತದಲ್ಲಿ ಏನೇನು ಆವಿರುತ್ತೋ, ಏನೋ ಯಾವ ಮುತ್ತುಗಳಿದ್ದಾವೋ ಅಂತೇಳಿ. ಅನೇಕ ಜನ ನಮ್ಮಲ್ಲಿ ಶ್ರೀಮಂತರಿದ್ದಾರೆ ನಮ್ಮ ತಾಲೂಕಲ್ಲಿ, ಯಾರಿಗೂ ಈ ಭಾವನೆಗಳು ಬರ್ತಾ ಇಲ್ಲ, ಯಾರಿಗೂ ಈ ಸಹಾಯ ಮಾಡುವಂಥ ದೊಡ್ಡ ಕೈ ಹಸ್ತ ಯಾರಿಗೂ ಇಲ್ಲ. ನೋಡ್ತಲೇ ಬರ್ತಾ ಇದ್ದೀವಿ, ಯಾವುದಾದ್ರೂ ಸ್ವಲ್ಪ ಕೇಳಿದರೆ ನಮ್ಮಲ್ಲಿ ಏನೂ ಇಲ್ಲ ಅನ್ನುವ ಮನೋಭಾವನೆಯನ್ನು ಹೊಂದಿರುವಂಥ ನಮ್ಮ ಜನ, ಅದರಲ್ಲಿ ಯಾರೋ ಒಬ್ಬರು 1000ಕ್ಕೊಬ್ಬರು ಇವತ್ತು ಮುಂದೆ ಬಂದು, ಅದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೇ ಇಂಥ ಕುಡಿಯುವ ನೀರಿನ ಜೀವಜಲವನ್ನು ಕೊಡುವಂಥ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್. ಅದು ಎಂಥ ಶಾಲೆಗಳು? ಸರ್ಕಾರಿ ಶಾಲೆಗಳು. ನಾವು ಪ್ರಾರಂಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಂದಾಗ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನೋಡಿದರೆ ತೊಟ್ಟಿಯಲ್ಲಿ ಹುಳುಗಳು ಇರ್ತಾ ಇದ್ವು, ಅಂಥದ್ದನ್ನೇ ಅಡುಗೆ ಮಾಡುವಂಥ ವ್ಯವಸ್ಥೆ ಇತ್ತು, ನಮಗೆ ಭಯ ಆಗ್ತಾ ಇತ್ತು. ಮುಖ್ಯಸ್ಥರು ಇವತ್ತು ಎಷ್ಟೋ ಸಲ ಎದ್ರಿಕೊಂಡಿದ್ದಾರೆ ಈ ಮಕ್ಕಳಿಗೆ ನೀರು ಕೊಡುವಂಥದ್ದು ಹೇಗೆ, ಈ ಮಕ್ಕಳಿಗೆ ನೀರು ಕುಡಿದ್ರೆ ಏನಾಗ್ಬೋದು ಅನ್ನುವಂಥ ಸನ್ನಿವೇಶವನ್ನು ಮುಖ್ಯಸ್ಥರು ನಿಜವಾಗ್ಲೂ ಹೆದರಿಕೊಂಡಿದ್ದಾರೆ. ಅಂದರೆ ಇವತ್ತು ಸಂತೋಷದಾಯಕ, ಹಿಂದಿಮೇ ಕಹಾವತ್ ಹೈ, ಧನ್ ಗಯ ತೋ ಕುಚ್ ನೈ ಗಯ, ಚರಿತ್ರ ಗಯ ತೋ ಸಬ್ ಕುಚ್ ಗಯ, ಸ್ವಾಸ್ಥ್ಯ ಗಯ ತೋ ಚರಿತ್ರ ಗಯ ತೋ ಕುಚ್ ಗಯ, ಸ್ವಾಸ್ಥ್ಯ ಗಯ ತೋ ಸಬ್ ಕುಚ್ ಗಯ ಅಂತ ಹೇಳ್ತಾನೆ. ಚರಿತ್ರೆ ಹಿಂದಿನ ಕಾಲದಲ್ಲಿ ಚರಿತ್ರೆ ಅಂತ ಹೇಳ್ತಾ ಇದ್ರು, ಈಗ ನಾವು ಅದನ್ನ ಹೇಳ್ತಾ ಇಲ್ಲ. ಆರೋಗ್ಯ ಕೆಟ್ಟರೆ ಎಲ್ಲವೂ ಕೆಟ್ಟ ಹಾಗೆ, ಹಣ ಹೋದ್ರೆ ಏನು ಓದಂಗಲ್ಲ, ಸ್ವಲ್ಪ ಚರಿತ್ರೆ ಕೆಟ್ಟರೆ ಸ್ವಲ್ಪ ಓದಂಗೆ, ಆದರೆ ಸ್ವಾಸ್ಥ್ಯ ಒಂದು ಕಳ್ಕೊಂಡ್ರೆ, ಆರೋಗ್ಯವನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡಂಗೆ, ಎಲ್ಲವೂ ನಾಶ ಆದ ಹಾಗೆ ಅನ್ನುವಂಥ ಕಲ್ಪನೆಗೆ ಪ್ರತಿರೂಪ ನಮ್ಮ ರಾಜೇಶ್ ಗೌಡರು. ನಾವು ಯೋಚನೆ ಮಾಡಬೇಕಾದ ವಿಚಾರ, ಇಷ್ಟು ಮಕ್ಕಳಿಗೆ 700 ಜನ ಮಕ್ಕಳಿದ್ದಾರೆ. ನನ್ನ ಕಂಡಾಗೆ ಸರ್ ಹೇಳ್ತಾ ಇದ್ರು ಈ ಶಾಲೆಗೆ ಈ ಮುಖ್ಯಸ್ಥರು 1,00,000 ಕೊಡುಗೆಯನ್ನು ಕೊಟ್ಟು ಹೋಗ್ತಾ ಇದ್ರು, ಇವತ್ತು ನಾಳೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ. ಅವ್ರಿಗೆ ಯಾರೋ ದಾನಿಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಆ 1,00,000 ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ದೇಹಿ ಎಂದು ಕೇಳುವಂಥ ವ್ಯವಸ್ಥೆ ಇದೆಯಲ್ಲ ಒಬ್ಬ ಮುಖ್ಯಸ್ಥನಾಗಿ, ಹೌದಲ್ವಾ? ನನಗೇನು ಬೇಡ, ನಾನು ಎಲ್ಲೋ ಕೇವಲವಾಗಿ ಹಣ ಬರುತ್ತೆ ಬೆಲ್ಲು ಬಿಲ್ಲು ಅಂದಿದ್ರೆ ಈ 1,00,000 ಅಥವಾ ನಿಮಗೆ ಈ ಒಂದು ಸುವ್ಯವಸ್ಥಿತವಾದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತ?
ಇಲ್ಲ ಹೌದಲ್ವಾ ಮಕ್ಕಳ, ಹೌದಲ್ವಾ? ಒಪ್ಕೋಬೇಕು ನೀವು. ಆದ್ರೆ ಇವತ್ತವರು ಬೇರೆ ಕಡೆ ವರ್ಗಾವಣೆ ಆಗ್ತಿದ್ದಾರೆ. ವರ್ಗಾವಣೆ ಏನು ಅದು ಇದ್ದಿದ್ದೆ ನಮ್ಗೆ, ಇಲಾಖೆಯಲ್ಲಿ ಬಂದಂತ ಸರ್ಕಾರಿ ನೌಕರರಿ ವರ್ಗಾವಣೆಗಳು ಇದ್ದಿದ್ದೆ. ಆದ್ರೆ ಅವ್ರು ಮಾಡಿರುವ ಕಾರ್ಯ ಇದೆಲ್ಲ, ಆ ಹುಲಿಯ ಹೆಜ್ಜೆ ಇದೆಯಲ್ಲ, ಅದನ್ನು ಉಳಿಸಿ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ವಿದ್ಯಾರ್ಥಿನಿಯರೇ, ಪ್ರಮುಖವಾಗಿ ಮಾಧ್ಯಮ ಮಿತ್ರರೇ, ವಿನೋದ್ ಕುಮಾರ್ ಅವರೇ, ಕುಮಾರ್ ಅವರೇ, ಫಕ್ರುದ್ದೀನ್ ಬಾಬಣ್ಣ ಅವರೇ, ನಾವು ಈ ಒಂದು ಸುಮಾರು ಒಂದು ಕಾಲು ವರ್ಷದಿಂದ ನಾನು ಪ್ರಪ್ರಥಮವಾಗಿ ಈ ತಾವರೆಕೆರೆಯಲ್ಲಿ ಒಂದು ಕಾಲೇಜು ಇದೆ, ಪದವಿ ಪೂರ್ವ ಕಾಲೇಜು, ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ಅಂತೇಳಿ. ಅಲ್ಲಿ ನಮಗೆ ಚಿರಪರಿಚಿತರೊಬ್ಬರು ದೇವರಾಜ್ ಅಂತ ಹೇಳ್ಬಿಟ್ಟು ಆ ಕಾಲೇಜ ಅಭಿವೃದ್ಧಿ ಸಮಿತಿ ಸದಸ್ಯರು ಹೋಗಿದ್ದೀರಾ ಹಾಗೆ ಅಂತ ಹೇಳ್ಬಿಟ್ಟು ಕೂಡಲೇ ನಾನು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಅಲ್ಲಿ ಒಂದು ಶುದ್ಧ ನೀರು ಘಟಕ ಸ್ಥಾಪನೆ ಮಾಡಿಸ್ಕೊಂಡ್ವಿ ಅಲ್ಲಿ. ತದನಂತರ ಇದೇ ರೀತಿಯಲ್ಲಿ ಅನೇಕ ಕಡೆ ಬೇಡಿಕೆಗಳು ಬಂದವು. ನನಗೂ ಮಕ್ಕಳು ವೇಸ್ಟ್ ಹೇಳ್ದಂಗೆ ಭಾಳ ಅಸ್ವಚ್ಛ ನೀರು ಕುಡಿತಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಅನೇಕ ಕಡೆ ನೋಡಿದಾಗ ಬಹಳ ಒಂದು ನನಗೆ ಮನಸ್ಸಿಗೆ ನೋವಾಯಿತು. ಕೂಡಲೇ ಎಷ್ಟು ಜಾಗಕ್ಕಾಗುತ್ತೋ ಅಷ್ಟು ಜಾಗದಲ್ಲಿ ಶಾಲೆಗಳಿಲ್ಲ, ಅದು ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಈ ಸ್ವಚ್ಛ ಕುಡಿಯೋ ನೀರು ಅಂತಲ್ಲಿ ವಿವಿಧ ಅದೇ ಅನೇಕ ಬೇಡಿಕೆಗಳು ಬಂತು. ಶಾಲಾ ಚೀಲಗಳಾಗಿರ್ಬೋದು, ಪಠ್ಯಪುಸ್ತಕಗಳಾಗಿರ್ಬೋದು, ನನಗೆ ಇವೆಲ್ಲ ಒಂದು ಶಾಲಾ ಮಕ್ಕಳಿಗೆ, ಅದು ಸರ್ಕಾರಿ ಶಾಲಾ ಮಕ್ಕಳಿಗೆ, ಗ್ರಾಮೀಣ ಮಟ್ಟದಲ್ಲಿ ಶಾಲಾ ಮಕ್ಕಳಿಗೆ ಕೊಡಲು ಭಾಳ ಸಂತೋಷ ಆಗ್ತಾಯಿತ್ತು. ಯಾಕೆಂದರೆ ನಾನು ಈ ಸರ್ಕಾರಿ ಶಾಲೆಗಳಿಗೆ ಬಂದಾಗ ತಮ್ಮನ್ನೆಲ್ಲ ನೋಡಿದರೆ ನಿಮ್ಮಲ್ಲಿ ನನ್ನ ಮಕ್ಕಳನ್ನ ಕಾಣ್ತೀನಿ, ನಾನು ನಿಮ್ಮಲ್ಲಿ ನನ್ನ ಮಕ್ಕಳನ್ನ ಕಾಣ್ತೀನಿ. ನನ್ನದು ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಬರು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಇನ್ನೊಬ್ಳು 3rd ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಎಷ್ಟು ಶಾಲೆಗಾಗುತ್ತೋ ಅಷ್ಟು ಶಾಲೆಗಳಿಗೆ ಈ ಶುದ್ಧ ಕುಡಿಯುವ ನೀರು ಅನುಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶಾಲಾ ಮಕ್ಕಳಿಗೆ ಏನು ಕ್ರೀಡಾ ಸಾಮಗ್ರಿಗಳಿರ್ಬೋದು, ಶಾಲೆ ಚೀಲಗಳಿರ್ಬೋದು, ಅವ್ನ ಕೊಡಬೇಕು ಹಾಗೆ ಅಂತೇಳಿ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಚ್ಛ ಕುಡಿಯುವ ನೀರು ಒಂದು ಅವಶ್ಯಕವಾದ ಮೂಲಭೂತ ಅಗತ್ಯ ಇದೆ. ನಮಗೆಲ್ಲರೂ ತಿಳಿದಿದ್ದ ಹಾಗೆ ಈಗ ಜಾಗತಿಕ ಮಟ್ಟದಲ್ಲಿ ವಾತಾವರಣ, ಹವಾಮಾನ ಎಲ್ಲ ವಿಚಿತ್ರವಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ವಾತಾವರಣ ಹೆಚ್ಚಾಗ್ತಾ ಇದೆ, ಯಾಕಂದರೆ ವಾಯುಮಾಲಿನ್ಯ, ಪರಿಸರ ಮಾಲಿನ್ಯ, ಕೈಗಾರಿಕಾ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಮಾಲಿನ್ಯದಿಂದ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ಇವತ್ತು ತಾವೆಲ್ಲರ ಈ ಶೈಕ್ಷಣಿಕ ಪತ್ರಿಕೆ ತಮಗೂ ಬರ್ತಾ ಇರ್ಬೋದು, ತಾವೆಲ್ಲ ನೋಡಿರ್ಬೋದು. ಈ ಸಂಯುಕ್ತ ರಾಷ್ಟ್ರದಲ್ಲಿ ಸ್ವೀಡಿಷ್ ಒಂದು ಸ್ಕೂಲ್ಗೆ ಹೋಗ್ತಕ್ಕಂಥ ಒಂದು ಹುಡುಗಿ ಟ್ರೇಗಾ ಟನ್ಬರ್ಗ್ ಅಂತ ಹೇಳ್ಬಿಟ್ಟು ಅವರು ಒಂದು ಹೋರಾಟನೇ ಮಾಡ್ತಾ ಇದ್ದಾರೆ. ವಾಯುಮಾಲಿನ್ಯ ತಡೆಗಟ್ಟಬೇಕು, ನಮ್ಮ ಭೂಮಿನ ನಾವು ಉಳಿಸ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ಅತ್ಯಂತ ಒಂದು ಹೋರಾಟ ಮಾಡ್ತಾರೆ. ಶಾಲೆಗೆ ಹೋಗ್ತಾಳೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ವಿಮಾನಯಾನ ಕೂಡ ನಿಲ್ಲಿಸಿದ್ದಾರೆ. ಅವರು ಪರಿಸರ ಮಾಲಿನ್ಯ ತಡೆಗಟ್ಟಬೇಕು ಹಾಗೆ ಅಂತಿದೆ. ಜಾಗತಿಕ ಮಟ್ಟದಲ್ಲಿ ಭಾಳ ಒಂದು ಸಂಚಲನ ಮೂಡಿಸಿದೆ ಇದು. ಸಂಯುಕ್ತ ರಾಷ್ಟ್ರ ಕೂಡ ಭಾಳ ಇದೊಂದು ಗಂಭೀರವಾಗಿ ಈ ಒಂದು ಸಮಸ್ಯೆಯನ್ನು ನಾವು ಎಲ್ಲರೂ ಬಗೆಹರಿಸಬೇಕು ಹಾಗೆ ಅಂತ ಹೇಳ್ಬಿಟ್ಟು ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದೆ. ಯಾಕೆಂದರೆ ನಮಗೆ ಇರತಕ್ಕಂಥದ್ದು ಒಂದೇ ಭೂಮಿ, ಒಂದೇ ಪರಿಸರ. ಈ ಭೂಮಿಯನ್ನು ನಾವು ಕಾಪಾಡಬೇಕು. ಇಲ್ಲಿ ನಮಗೆ ಶಾಶ್ವತ ಅಲ್ಲ ಈ ಭೂಮಿ. ಅವರು ಬಾಳಿದರೆ ಒಂದು 100 ವರ್ಷಗಳ ಕಾಲ ಅವರು ಬದುಕ್ಬೋದು. ಅದೇ ರೀತಿಯಲ್ಲಿ ನಮ್ಮ ಭೂಮಿಗೆ ಒಂದು ಆಯಸ್ಸಿದೆ, 10 ದಶಕೋಟಿ ವರ್ಷ ಅಂತ ಹೇಳ್ಬಿಟ್ಟು. 10 ದಶಕೋಟಿ ವರ್ಷದಲ್ಲಿ ನಾವು ಆಗಲೇ 5 ದಶಕೋಟಿ ವರ್ಷವನ್ನು ಆಗಲೇ ಕಳೆದುಬಿಟ್ಟಿದ್ದೀವಿ. ನಮ್ಮ ಅಸ್ತಿತ್ವ ನೇರ ನಮ್ಮ ನಕ್ಷತ್ರ ಜೊತೆಯಲ್ಲಿ ಅಂಟ್ಕೊಂಡಿದೆ, ಅದು ನಮ್ಮ ಸೂರ್ಯನ ಜೊತೆಯಲ್ಲಿ ಅಂಟ್ಕೊಂಡಿದ್ದಾರೆ. ಏನು ನ್ಯೂಕ್ಲಿಯರ್ ಫ್ಯೂಷನ್, ಪರಮಾಣು ಸಮ್ಮಿಲನ ಆಗ್ತಾ ಇದೆ ಸೂರ್ಯನಲ್ಲಿ, ಹೈಡ್ರೋಜನ್ ಏನು ಸಮ್ಮಿಲನ ಆಗಿ ನಮಗೆ ಏನು ಶಾಖ ಉತ್ಪತ್ತಿ ಆಗ್ತಾ ಇದೆ, ಅದು ಇನ್ನು 5 ದಶಕೋಟಿ ವರ್ಷಗಳ ನಂತರ ಅದು ಏನು ಅನಿಲ ಏನಾಗುತ್ತೆ ಅದು ಮುಗಿದು ಹೋಗಿ ಎಲ್ಲ ನಶ್ವರ ಆಗುತ್ತೆ, ನಾವು ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಬೇರೆ ಒಂದು ಗ್ರಹವನ್ನು ಹುಡುಕೊಂಡು ಹೋಗಬೇಕು. ಬೇರೆ ಗ್ರಹವನ್ನು ಹುಡುಕೊಂಡು ಹೋಗಿ ನಾವಲ್ಲಿ ಜೀವನವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಕಾಲಾವಕಾಶ ಬೇಕು, ಆ ಒಂದು ತಾಂತ್ರಿಕತೆ ಬೇಕು. ಈಗ ನಮ್ಮಲ್ಲಿ ಆ ತಾಂತ್ರಿಕತೆ ಇಲ್ಲ. ಆ ತಾಂತ್ರಿಕತೆ ನಾವು ಬೆಳೆಸ್ಕೋಬೇಕು ಅಂತ ಹೇಳಿದರೆ ನಾವು ಹೆಚ್ಚು ಹೆಚ್ಚು ಕಾಲ ನಾವು ಈ ಭೂಮಿಲಿ ಬದುಕಬೇಕು. ಬದುಕಿದರೆ ಮಾತ್ರ ಮುಂದಿನ ಪೀಳಿಗೆ ಆ ತಾಂತ್ರಿಕತೆಯನ್ನು ಹುಡುಕಿ ನಮಗೆ ಬೇರೆ ಒಂದು ಒಂದು ಉಳಿಯುವ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಮಾಡ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ. ಆದ್ದರಿಂದ ಆದಷ್ಟು ನಾವು ಪರಿಸರವನ್ನು ನಾವು ಕಾಪಾಡ್ಕೋಬೇಕು. ಈಗ ಏನಾಗ್ತದೆ ಅಂತ ಹೇಳಿದರೆ ನೀರು ನಮಗೆ ಒಂದು ಅಮೃತದ ಸಮಾನ. ನಾವು ಎಲ್ಲಿ ಸ್ವಚ್ಛ ನೀರು ಲಭ್ಯವಾಗ್ತದೋ ಅಲ್ಲಿ ಒಳ್ಳೆಯ ಆರೋಗ್ಯ ಇರ್ತದೆ, ಒಳ್ಳೆಯ ಒಂದು ಒಳ್ಳೆಯ ಆರೋಗ್ಯ ಇರ್ತದೆ.
ಅಲ್ಲಿ ಏನಾಗ್ತದೆ ಅಂತೇಳಿ ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಈ ನಾವು ರಾಸಾಯನಿಕ ರಸಗೊಬ್ಬರಗಳು ರಾಸಾಯನಿಕ ಕೀಟನಾಶಕಗಳು ನಾವೇನು ಕೃಷಿಯಲ್ಲಿ ಉಪಯೋಗಿಸ್ತೀವಿ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯಗಳಿರ್ಬೋದು ರಬ್ಬರ್ ಇರ್ಬೋದು ರಾಸಾಯನಿಕ ದ್ರವಗಳಿರ್ಬೋದು ಅವೆಲ್ಲವನ್ನು ನಾವು ಹೊಳೆ ಒರೆಯುವ ಸರಿ ಇಲ್ದಲೆ ಅದೆಲ್ಲವನ್ನು ನಾವು ನದಿಗಳ ಕಡೆ ತಿರುಗಿಸ್ಬಿಟ್ಟಿದ್ದೀವಿ ಅದು ಹಾಗಾಗಿ ಏನಾಗ್ತದೆ ಅಂತೇಳಿದರೆ ನೀರು ಕಲುಷಿತಗೊಂಡು ಅದನ್ನು ನಾವು ಸೇವನೆ ಮಾಡಿ ನಾವು ಅನೇಕ ಅನಾರೋಗ್ಯ ಮತ್ತು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ಕ್ಯಾನ್ಸರ್ ಅಂತ ಕಾಯಿಲೆಗಳು ಈ ರಾಸಾಯನಿಕ ದ್ರವಗಳಿಂದ ಕ್ಯಾನ್ಸರ್ ಅಂತ ಕಾಯಿಲೆಗಳು ಇವತ್ತು ಕಾಣಿಸ್ಕೊತಾ ಇದ್ದಾವೆ. ಇವತ್ತು ಈ ಒಂದು ನಮ್ಮ ಇದರಲ್ಲಿ ಪಂಜಾಬಲ್ಲಿ ಮಾಲ್ವಾ ಅಂತಕ್ಕಂಥ ಒಂದು ಪ್ರದೇಶ ಇದೆ, ಅಲ್ಲಿ ಅದು ಒಂದು ಐದಾರು ಜಿಲ್ಲೆಯನ್ನು ಸೇರಿಕೊಂಡು ಮಾಲ್ವಾ ಅಂತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಏನು ಅಂತೇಳಿದರೆ ಅತಿ ಹೆಚ್ಚು ವ್ಯಾಪಕ ಕೀಟನಾಶಕಗಳು ವ್ಯಾಪಕ ರಸಗೊಬ್ಬರಗಳನ್ನು ಅವರು ಉಪಯೋಗಿಸ್ತಾ ಇದ್ದಾರೆ ಅಲ್ಲಿ. ಅದರಿಂದ ಏನಾಗ್ತದೆ ಅಂತಲ್ಲಿ ಅಲ್ಲಿಂದ ಇರ್ತಕ್ಕಂಥ ಸತ್ಲಜ್ ನದಿ ಏನಿದೆ ಆ ಕೀಟನಾಶಕಗಳು ಆ ನದಿಗೆ ಸಂಪರ್ಕಕ್ಕೆ ಬಂದು ಅದನ್ನು ಜನರು ಸೇವನೆ ಮಾಡಿ ಸುಮಾರು 60% ಜನ ಕ್ಯಾನ್ಸರ್ ರೋಗಗಳಿಂದ ಬಳಲ್ತಾ ಇದ್ದಾರೆ. ಈ ಒಂದು ಮಾಲ್ವಾದಿಂದ ಬಿಕಾನೇರ್ ಅಂತ ಹೇಳಿಬಿಟ್ಟು ರಾಜಸ್ಥಾನಲ್ಲಿ ಒಂದು ಭಾಳ ಪ್ರಸಿದ್ಧ ಕ್ಯಾನ್ಸರ್ ಕೇಂದ್ರ ಅದು ಬಿಕಾನೇರಲ್ಲಿ. ಮಾಲ್ವಾ ಅಂತಕ್ಕಂಥ ಪ್ರದೇಶ ಮಾಲ್ವಾದಿಂದ ಈ ಬಿಕಾನೇರ್ಗೆ ಒಂದು ರೈಲು ಸಂಚಾರ ಮಾಡ್ತದೆ. ಆ ರೈಲು ಸಂಚಾರದಲ್ಲಿ ಸುಮಾರು 60% ಹೆಚ್ಚು ಭಾಗ ಜನರು ಏನು ಸಂಚಾರ ಮಾಡ್ತಾರೆ ಅದರಲ್ಲಿ ಎಲ್ಲ ರೋಗಿಗಳು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಒಂದು ಸ್ವಚ್ಛ ನೀರು ಕುಡಿಯುವ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅನೇಕ ಭಾಗಗಳಲ್ಲಿ ಸ್ವಚ್ಛ ನೀರು ಕೊಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಶುದ್ಧ ನೀರು ಘಟಕ ರಿವರ್ಸ್ ಆಸ್ಮೋಟಿಸ್ ಘಟಕ ನಾವೇ ತಾವೆಲ್ಲ ನೋಡಿರ್ಬೋದು ನಮ್ಮ ಹಳ್ಳಿಗಳಲ್ಲಿ ರಿವರ್ಸ್ ಆಸ್ಮೋಟಿಸ್ ಘಟಕವನ್ನು ಅನುಸ್ಥಾಪನೆ ಮಾಡಿದ್ದಾರೆ ಸರ್ಕಾರ. ಹಾಗೆ ಧರ್ಮಸ್ಥಳದ ಒಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಸಂಸ್ಥೆಯನ್ನು ಕೂಡ ಸ್ವಚ್ಛ ನೀರು ಕೊಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಅನೇಕ ಕಡೆ ಸ್ವಚ್ಛ ನೀರು ಘಟಕವನ್ನು ಅನುಸ್ಥಾಪನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಕೂಡ ಎಷ್ಟು ಜಾಗದಲ್ಲಿ ಆಗುತ್ತೋ ಅಷ್ಟು ಭಾಗದಲ್ಲಿ ಸ್ವಚ್ಛ ನೀರು ಕೊಡಬೇಕು. ಕೆಲವು ಕಡೆ ಜನರು ಆರ್ಸೆನಿಕ್ ಹೆಚ್ಚಿರುವ ಪ್ರದೇಶಗಳಲ್ಲಿ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಹಾಗೂ ವಿದ್ಯಾರ್ಥಿನಿಯರೇ, ಈಗ ಎಲ್ಲವನ್ನು ಭಾಳ ಸೂಕ್ಷ್ಮವಾಗಿ ಭಾಳ ಪೂರ್ವಕವಾಗಿ ನಮ್ಮ ಡಾಕ್ಟರ್ ರಾಜೇಶ್ ಗೌಡರು ಮಾತಾಡಿದ್ದಾರೆ. ಇವತ್ತು ಎಲ್ಲವನ್ನು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸಹ ತಮ್ಮ ಜೀವನದಲ್ಲಿ ಮುಂದೆ ಏನೇ ಸಾಧನೆ ಮಾಡಲಿ, ತಮ್ಮ ತಂದೆ ತಾಯಿಗಳನ್ನಾಗಲಿ, ಆ ಹುಟ್ಟಿದ ಊರನ್ನಾಗಲಿ, ಇಲ್ಲ ನಮ್ಮ ಶಿಕ್ಷಕನಾಗಲಿ ಮರಿಬಾರದು. ಅವರು ಯಾವತ್ತೂ ಸೇವೆ ಹಳ್ಳಿಗಳ ಕಡೆ ಇರಬೇಕು. ಮುಂದಿನ ಯಾವತ್ತೂ ಅವರಂತೇ ನಾವು ವೃತ್ತಿಯಲ್ಲಿ ಯಾವುದೇ ವೃತ್ತಿಯಲ್ಲಿ ಇರ್ಬೋದು, ಅವರು ಸೇವೆ ಮಾತ್ರ ಪ್ರತಿಯೊಂದು ಒಬ್ಬೊಬ್ಬನೂ ಸೇವೆ ಮಾಡ್ಕೊಂಡವಾಗ ನಮ್ಮ ದೇಶ ಯಾವತ್ತೂ ಒಂದು ಉದ್ಧಾರ ಆಗುತ್ತೆ. ಅದನ್ನು ಪ್ರತಿಯೊಬ್ಬರು ಮನಗಾಣಿ ಮುಂದಿನ ಎಲ್ಲರೂ ಸಹ ಒಳ್ಳೊಳ್ಳೆ ಒಂದು ಸರ್ಕಾರಿ ನೌಕರಾಗಿಯೋ ಇಲ್ಲ ದೇಶದ ಪ್ರಜೆಗಳಾಗಿ ದೇಶದ ಉನ್ನತ ಸ್ಥಾನದಲ್ಲಿ ಒಂದು ರಾಜಕಾರಣಿಗಳು ಬೆಳಿಬೇಕು. ಮುಂದೆ ಪ್ರತಿಯೊಬ್ಬರು ಸಹ ಸೇವೆನೇ ನಮ್ಮ ದೇಶಕ್ಕೆ ಸಲ್ಲಿಸಬೇಕು ಅಂತ ನಾನು ಬಯಸ್ಕೊಂಡು ನನ್ನ ಮಾತು. ಶಿರಾ ತಾಲೂಕು ಚಿಕ್ಕನಡಿಯ ಕರ್ನಾಟಕ ಕಸ್ತೂರಬ್ಬ ಗಾಂಧಿ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಕುಡಿಯುವ ನೀರಿನ ಘಟಕ ಒದಗಿಸುವುದಾಗಿ ಭರವಸೆ ನೀಡಿದ ಸಮಾಜ ಸೇವಕ ಡಾಕ್ಟರ್ ರಾಜೇಶ್ ಗೌಡ. ನನ್ನ ಹೆಸರು ಸ್ನೇಹ. ನಮ್ಮ ಶಾಲೆ ಹೆಸರು ಎಸ್ ಕೆ ವಿ ಡಿ ಹೈಸ್ಕೂಲ್. ನಾವು ಹಾಸ್ಟೆಲು KKGB. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಅದು ಬೇರೆ ಆಟೋದಿಂದ ಬರ್ತಿದ್ವು ರಾತ್ರಿ ಹೊತ್ತಿನಲ್ಲಿ. ಅವಣ್ಣ ಒಂದೊಂದ್ಸಲಿ ಬರೋದು ಅದ್ರ ಮಳೆ ಇದರೆಲ್ಲ ಇದ್ರಿದ್ರಿಂದ ಒಂದೊಂದ್ಸಲಿ ಬರ್ತಾನೂ ಇರಲಿಲ್ಲ. ಆದರೆ ಈ ರಾಜೇಶ್ ಕುಮಾರ್ ಸರ್ ಅವರು ನಮಗೆ ಗೌಡ್ರ ಸರ್ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡೋದ್ರಿಂದ ತುಂಬ ಅನುಕೂಲ ಆಯಿತೆ. ನಮಗಿನ್ನೇನು ಪ್ರಾಬ್ಲಮ್ ಇಲ್ಲ, ಇದ್ರಿಂದ ಬಿಟ್ಟಿದ್ರೆ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ. ಈಗ ತುಂಬ ಧನ್ಯವಾದಗಳು ಸರ್. ಸ್ವಚ್ಛ ಕುಡಿಯುವ ನೀರು ಒಂದು ಅವಶ್ಯಕವಾದ ಒಂದು ಮೂಲಭೂತ ಅಗತ್ಯತೆ ಇದು.
ನೀರು ಒಂದು ಅಮೃತಕ್ಕೆ ಸಮಾನ, ಒಂದು ಜೀವದಾಯಿನಿ ಇದ್ದಂಗೆ. ಎಲ್ಲಿ ಸ್ವಚ್ಛ ಕುಡಿಯೋ ನೀರು ಲಭ್ಯವಾಗ್ತದೋ ಅಲ್ಲಿ ಒಂದು ಒಳ್ಳೆಯ ಆರೋಗ್ಯ ಇರ್ತದೆ, ಒಂದು ಒಳ್ಳೆಯ ನೈರ್ಮಲ್ಯ ಇರ್ತದೆ. ಹೀಗೆ ಎಸ್ ಕೆ ಡಿ ಶಾಲೆಯಲ್ಲಿ ಇವತ್ತು ಚಿಕ್ಕಳ್ಳಿಯಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಅನುಸ್ಥಾಪನೆಯನ್ನು ನಾವು ಮಾಡಿಸಿದ್ದೀವಿ. ನಾವು ಮಾಡಿಸಿದ್ದೀವಿ ಅನ್ನೋದಕ್ಕಿಂತ ಇಲ್ಲಿಂದ ಸಿಬ್ಬಂದಿ ವರ್ಗದವರು, ಪ್ರಾಧ್ಯಾಪಕರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೊಟ್ಟ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಾವಿಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಗಿದೆ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಒಂದು ಅನುಸ್ಥಾಪನೆಯನ್ನು ಮಾಡಿಸಿದ್ದೀವಿ. ಇದೇ ರೀತಿಯಲ್ಲಿ ಇವತ್ತು ಸುಮಾರು ತಾಲೂಕಿನಾದ್ಯಂತ 75ಕ್ಕಿಂತ ಹೆಚ್ಚು ಭಾಗಗಳ ಶುದ್ಧ ನೀರು ಘಟಕವನ್ನು ಅನುಸ್ಥಾಪನೆ ಮಾಡಿಸಿದ್ದೀವಿ. ಶಾಲಾ ಚೀಲಗಳಿರ್ಬೋದು, ಪಠ್ಯಪುಸ್ತಕಗಳಿರ್ಬೋದು, ಕ್ರೀಡಾ ಸಾಮಗ್ರಿಗಳಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಅತ್ಯಧಿಕ ವ್ಯವಸ್ಥೆ ಒದಗಿಸಬೇಕು ಅಂತ ಹಾಗೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾರ್ವಜನಿಕರು, ಮುಖ್ಯವಾಗಿ ಪ್ರಾಧ್ಯಾಪಕರು ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿದವರು ನನಗೆ ಬಹಳ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದಕ್ಕೆ ನಾನು ಚಿರಋಣಿ. ಬಂದು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಶಾಲೆಗಳಲ್ಲಿ ಹೆಚ್ಚು ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನನ್ನ ಕೆಲಸ ಮಾಡುವ ಒಂದು ಧ್ಯೇಯ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.